ಉದ್ಯಮಿಗೆ ಚುನಾವಣಾ ಟಿಕೆಟ್ ಕೊಡಿಸೋದಾಗಿ ಹೇಳಿ 5 ಕೋಟಿ ರೂಪಾಯಿಯನ್ನು ಪಡೆದು ವಂಚಿಸಿದ ಆರೋಪದಲ್ಲಿ ಬಂಧನಕ್ಕೊಳಗಾಗಿರುವ ಆರೋಪಿ ಚೈತ್ರ ಅವರಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಕಟ ಮತ್ತು ಪ್ರಸಾರ ಮಾಡುವಾಗ ಕುಂದಾಪುರ ಹೆಸರನ್ನ ಉಲ್ಲೇಖಿಸದಂತೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಿ ಬೆಂಗಳೂರಿನ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ಮಾಡಿದೆ. ಚೈತ್ರ ಪ್ರಕರಣದಲ್ಲಿ ಕುಂದಾಪುರದ ಹೆಸರು ಉಲ್ಲೇಖಿಸುವುದಕ್ಕೆ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಬೇಕು ಎಂದು ಬೆಂಗಳೂರಿನ ಬಸವನಗುಡಿಯಲ್ಲಿ ಕಾಫಿ ಶಾಪ್ ಹೋಟೆಲ್ ಅನ್ನು ಹೊಂದಿರುವ ಕುಂದಾಪುರ ಮೂಲದ ಉದ್ಯಮಿ ಗಣೇಶ್ ಶೆಟ್ಟಿ ಕೋರ್ಟಿಗೆ ಹೋಗಿ ದಾವೆಯನ್ನು ಹೂಡಿದ್ರು. ಬೆಂಗಳೂರಿನ 7ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರಾದ ಬಾಲಗೋಪಾಲಕೃಷ್ಣ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಸುದ್ದಿವಾಹಿನಿ ಮಾಧ್ಯಮದಲ್ಲಿ ಕುಂದಾಪುರ ಹೆಸರು ಉಲ್ಲೇಖ ಪ್ಯಾನೆಲ್ ಚರ್ಚೆ ನಡೆಸೋದಕ್ಕೆ ಮುಂದಿನ ಆದೇಶದ ಇರುವ ತನಕ ತಾತ್ಕಾಲಿಕ ನಿರ್ಬಂಧವನ್ನು ಹೇರಲಾಗಿದೆ. ಅಂದರೆ ಯಾವುದೇ ಮಾಧ್ಯಮದವರು ಕೂಡ ಇನ್ನು ಚೈತ್ರಾಳ ಹೆಸರನ್ನು ಬಳಸುವ ಸಂದರ್ಭದಲ್ಲಿ ಕುಂದಾಪುರ ಹೆಸರನ್ನು ಬಳಸೋದಕ್ಕೆ ಇಲ್ಲ. ಈ ಹಿಂದೆ ಆಕೆ ಎಲ್ಲ ಕಡೆ ಕೂಡ ಚೈತ್ರ ಕುಂದಾಪುರ ಅಂತಲೇ ಹೆಸರನ್ನು ಕೊಟ್ಟಿದ್ಲು. ಆದರೆ ಇನ್ಮುಂದೆ ಕೇವಲ ಚೈತ್ರ ಹೆಸರನ್ನು ಮಾತ್ರ ಬಳಕೆ ಮಾಡಬೇಕು, ಕುಂದಾಪುರ ಹೆಸರನ್ನು ಹಾಕಬಾರ್ದು ಅಂತ ಈಗ ಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಎಲ್ಲ ಮಾಧ್ಯಮದವರಿಗೆ. ಇದಕ್ಕೆ ಕಾರಣ, ಕುಂದಾಪುರದ ಮೂಲದ ಉದ್ಯಮಿಯನ್ನು ಬೆಂಗಳೂರಿನಲ್ಲಿ ಕಾಫಿ ಶಾಪನ್ನು ಹೊಂದಿದ್ದಾರೆ, ಅವರು ಕುಂದಾಪುರ ಹೆಸರನ್ನು ಚೈತ್ರಾಳ ಹೆಸರಿನ ಮುಂದೆ ಹಾಕಿದ ಕಾರಣದಿಂದಾಗಿ ನಮ್ಮ ಪಟ್ಟಣದ ಹೆಸರು ನಮ್ಮ ಘನತೆಗೆ ಧಕ್ಕೆ ಆಗ್ತಾ ಆಗಿದೆ. ಕುಂದಾಪುರ ಎಂದು ಉಲ್ಲೇಖಿಸಿ ಮಾಧ್ಯಮಗಳು ಸುದ್ದಿ ಪ್ರಕಟ ಮಾಡುವಂಥದ್ದು ಅವಹೇಳನಕಾರಿಯಾಗಿದೆ, ಇದು ನಮ್ಮ ಘನತೆಗೆ ಧಕ್ಕೆ ಬರುತ್ತೆ ಅಂತ ಕೋರ್ಟ್ನಲ್ಲಿ ವಾದವನ್ನು ಮಾಡಿದರು. ಕುಂದಾಪುರ ಪಟ್ಟಣದಲ್ಲಿ ಜನಿಸಿರುವ ದಾವೆದಾರರು ಕಳೆದ 23 ವರ್ಷಗಳಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿ ಕಾಫಿ ಶಾಪನ್ನು ನಡೆಸ್ತಾ ಇದ್ದಾರೆ. ನಿತ್ಯ 100 ಸಂಖ್ಯೆಯಲ್ಲಿ ಗ್ರಾಹಕರು ಶಾಪ್ಗೆ ಭೇಟಿಯನ್ನು ಕೊಡ್ತಾರೆ. ಚೈತ್ರ ಪ್ರಕರಣ ಬೆಳಕಿಗೆ ಬಂದ ನಂತರ ಗ್ರಾಹಕರು ಕುಂದಾಪುರದ ಬಗ್ಗೆ ವಿಚಾರಿಸ್ತಾ ತೊಡಗಿದ್ದಾರೆ. ಇದರಿಂದ ಕುಂದಾಪುರದ ನಗರಕ್ಕೆ ಅಥವಾ ಕುಂದಾಪುರದ ಪ್ರದೇಶಕ್ಕೆ ಧಕ್ಕೆ ಆಗ್ತಾ ಇದೆ. ಒಂದು ಘಟನೆಗಿಂತ ಅಲ್ಲಿನ ಭವಿಷ್ಯದ ಪೀಳಿಗೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂತಾಗಬಾರದು, ಇದು ಕೋರ್ಟ್ನಲ್ಲಿ ದಾವೆ ಮಾಡಿರುವ ಸಂದರ್ಭ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ. ಈ ಎಲ್ಲ ಕಾರಣಗಳಿಗಾಗಿ ಈಗ ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ.